ಸ್ನೇಹಿತರೆ, ರಾಕ್ಷಸರು ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಆ ಚಿತ್ರದ ಕಲಾವಿದರಾಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಗಳಾಗಿರೋದು ಒಬ್ಬೊಬ್ಬರೇ ಸಿಗ್ತಿದ್ದಾರೆ, ಎಲ್ರು ಮಾತಾಡಿಸ್ದಾಗ ಬರ್ತಾ ಇದೀವಿ. ಸೊ ಹೀಗೆ ಆ ಚಿತ್ರದ ಸಹ ನಿರ್ದೇಶಕರು ಕೋ ಡೈರೆಕ್ಟರ್ ಎಚ್ ಎಸ್ ಶ್ರೀನಿವಾಸ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರು ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈ ಸಿನಿಮಾದ ಬಗ್ಗೆ, ನೀವು ಸಿನಿಮಾ ಶುರು ಆದಾಗಿಂದ ಕೊನೆವರೆಗೂ ಇರ್ತೀರಾ, ಸೊ ನೀವು ಈ ಸಿನಿಮಾದ ಅನುಭವನ ಹೇಗ್ ಪಡ್ಕೊಂಡ್ರಿ, ಯಾವ ರೀತಿ ಇತ್ತು, ಪ್ರತಿಯೊಂದು ಏನಿತ್ತು ಸ್ವಲ್ಪ ಹೇಳಿ ಸರ್, ಪರಿಚಯ ಮಾಡ್ಕೊಂಡು. ನನ್ನ ಹೆಸರು ಶ್ರೀನಿವಾಸ್ ಕುಮಾರ್ ಅಂತ. ನಾನು ಹಲವಾರು ವರ್ಷಗಳಿಂದ ನಾನು ಚಿತ್ರರಂಗದಲ್ಲಿ ಸಹಾಯಕನಾಗಿ, ಸಹ ನಿರ್ದೇಶಕನಾಗಿ, ಕೋಡಿಯೇಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಿನಿಮಾದ ನಾನು ಪೊಲೀಸ್ ಶೋರಿಂದ ವರ್ಕ್ ಮಾಡಿದ್ದೀನಿ. ಇಲ್ಲಿ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಸಾಯಿ ಕುಮಾರ್ ಇದ್ದಾರೆ, ಅದ್ರ ಜೊತೆಗೆ ಒಂದು 5 ಜನ ವಿಲನ್ಸ್ ಇದ್ದಾರೆ, 5 ಜನ ಪೊಲೀಸ್ ಆಫೀಸರ್ ಇದ್ದಾರೆ. ಎಲ್ಲರೂ 2-3 ಸಿನಿಮಾಗಳು ಮಾಡಿದ್ದಾರೆ. ಬಟ್ ಇದರಲ್ಲಿ ಎಲ್ಲರಿಗೂ ಒಂದು ರೀತಿ ಹೇಳ್ಬೇಕಂದ್ರೆ ಒಂದು ಚಾಲೆಂಜಿಂಗ್ ಇದು. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟರ್ನ ನಿಜವಾಗ್ಲೂ ಎಲ್ಲ ನೋಡಿದಾಗ ಹೊಸಬರು ಅನ್ಕೊಂಡಿರ್ತಾರೆ. ಬಟ್ ಆದರೆ ಇಲ್ಲಿ ಹೊಸಬರಲ್ಲ, ಎಲ್ಲರೂ ಅನುಭವ ಇರೋ ರೀತಿನೇ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಾವು ಅಂದ್ರೆ ಏನಂದ್ರೆ ಒಂದು ನಮಗೆ ಮಾಡಬೇಕಾದ್ರೆ ಏನಂದ್ರೆ ಪ್ರತಿಯೊಬ್ಬರು ಒಂದು ಸಮಯ ಬೆಳಿಗ್ಗೆ ನಾವು 7 ಗಂಟೆಗೆ ನಾವು ಶಾರ್ಟ್ ತೆಗಿಬೇಕು ಅಂತಂದ್ರೆ ನಿಜವಾಗ್ಲೂ ಎಲ್ಲರೂ ಅಲ್ಲಿ 7 ಗಂಟೆಗೆ ಶಾರ್ಪ್ ಆಗಿರೋರು. ನಮಗೆ ಅದೇ ಖುಷಿ ಅನ್ಕೊಂಡು ನಾವು ಅನ್ಕೊಂಡಂಗೆ ಈ ಸಿನಿಮಾ ನಾವು ಶೂಟಿಂಗ್ ಮುಗಿಸ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಕಲಾವಿದರು ಮತ್ತೆ ತಂತ್ರಜ್ಞರು ಪ್ರತಿಯೊಬ್ಬರು ಅವ್ರ ಹೆಂಗೆ ಅಂದ್ರೆ ನಾನು ಇದುವರೆಗೂ ನಾನು ಸಿನಿಮಾಗಳು ಮಾಡಿದ್ದೆ ಈ ರೀತಿ ಒಂದು ಟೈಮಿಂಗ್ ಯಾರು ಇರಲಿಲ್ಲ. ಬಟ್ ಇದರಲ್ಲಿ ಪ್ರತಿಯೊಬ್ಬರು ಅವರವ್ರ ಇದೀಗ ಆ ಟೈಮಿಂಗ್ ಅಲ್ಲಿ ಪ್ರತಿಯೊಬ್ಬರು ಬರೋರು. ನಾವು ಅನ್ಕೊಂಡ ಹಾಗೆ ಈ ಸಿನಿಮಾ ಶೂಟಿಂಗ್ ನಾವು ಚಿತ್ರೀಕರಣ ಮುಗಿಸ್ದು ಅದಾದ್ಮೇಲೆ ಪ್ರತಿಯೊಂದು ಎಲ್ಲ ಸರ್. ಹಾಗೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕಲಾವಿದರಿಂದ ಯಾವ ರೀತಿ ಕೆಲಸ ತೆಗೆಸ್ತಾ ಇದ್ರಿ ಸರ್ ನೀವು? ಬಟ್ ಅಂದ್ರೆ ಮುಂಚಿತವಾಗಿ ನಾವು ಏನ್ ಮಾಡೋದು, ಪ್ರತಿಯೊಬ್ಬರಿಗೂ ಈ ಸ್ಕ್ರಿಪ್ಟ್ ಇದ್ರ ಬಗ್ಗೆ ಕಥೆ ಬಗ್ಗೆ ಎಲ್ಲರಿಗೂ ಮನದಟ್ಟು ಮಾಡ್ಕೊಟ್ಟಿದ್ದು. ಆಮೇಲೆ ಅವ್ರಿಗೆ ಮುಂಚಿತವಾಗಿ ಈ ಸ್ಕ್ರಿಪ್ಟ್ ಎಲ್ಲ ಕೊಟ್ಟಿದ್ದು ಸರ್, ನೋಡ್ಕೊಳ್ಳಿ ಅಂತ. ಅಲ್ಲಿ ಇದಕ್ಕೆ ಬಂದಾಗ ನಮಗೆ ಸೆಟ್ಟಿಗೆ ಬಂದಾಗ ಅವರಿಗೆ ಈಸಿ ಆಯ್ತು ಅವರಿಗೆ ಹೇಳ್ಕೊಳೋದಕ್ಕೆ. ಅಂದ್ರೆ ಪ್ರತಿಯೊಂದು ಡೈಲಾಗ್ ಇರ್ಬೋದು, ಆ ಸಿಚುಯೇಷನ್ ಇರ್ಬೋದು, ಮುಂಚಿತವಾಗಿ ಅವ್ರಿಗೆ ತಿಳಿಸ್ಕೊಟ್ಟಿದ್ರಿಂದ ಅಲ್ಲಿ ಈಸಿ ಆಯ್ತು. ಅದರಿಂದ ಅವ್ರು ಏನ್ ಮಾಡ್ತಾರೆ, ಪ್ರತಿ ಎಲ್ಲರು ಪ್ರತಿಯೊಬ್ಬರು ಬೇಗ ಬಂದ ತಕ್ಷಣ ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಏನು, ಅವ್ರ ಡ್ರೆಸ್ ಏನು ಮಾಡ್ಕೊಂಡು ಬಂದಾಗ ಅವರು ಪ್ರಿಪೇರ್ ಪ್ರತಿಯೊಬ್ಬರು ಹೇಗೆಂದ್ರೆ ನಾನು ನಿಜವಾಗ್ಲೂ ಒಂಥರ ಸಂತೋಷ ಆಗ್ತಾ ಇದ್ದೆ ನನಗೆ. ಏನಪ್ಪ ಎಲ್ಲರೂ ಈ ರೀತಿ ಸಿನಿಮಾ ಅಂದ್ರೆ ಸಮಯ ಅಂದ್ರೆ ಅಲ್ಲಿ ನಾವು 8 ಗಂಟೆ ಶಾರ್ಟ್ ತೆಗಿತೀವಿ ಅಂತಂದ್ರೆ 9 ಗಂಟೆಗೆ 10 ಗಂಟೆ ಬರೋರು ನೋಡ್ತಾ ಇದ್ದವು. ಬಟ್ ಈ ಸಿನಿಮಾದಲ್ಲಿ ಆ ತರ ಮಾಡಿಲ್ಲ. ಪ್ರತಿಯೊಬ್ಬರು ಕಲಾವಿದರು ಅವರವರ ಕೆಲಸನ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಈ ಚಿತ್ರ ಈ ರೀತಿ ಮೂಡ್ಬೇಕು ಸಾಧ್ಯ ಆಯ್ತು ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಮತ್ತೆ ಈ ಸಿನಿಮಾದಲ್ಲಿ ನಟಿಸಿರುವಂತ ಎಲ್ಲಾ ಹೊಸಬರಾಗಿರ್ಬೋದು, ಸೀನಿಯರ್ ಗಳ ಬಗ್ಗೆ ಮಾತಾಡಂಗಿಲ್ಲ, ಸೊ ಎಲ್ರು ಪಾತ್ರಕ್ಕೆ ಯಾವ ತರ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಸರ್? ನಿಜವಾಗ್ ಹೇಳ್ಬೇಕಂದ್ರೆ ಪ್ರತಿ ಒಂದು ಪಾತ್ರಕ್ಕೂ ಅವರದೇ ಆದ ಒಂದು ಅಂದ್ರೆ ಒಂದು ಆ ಕ್ಯಾರೆಕ್ಟರ್ ಏನಿದೆ, ಆ ಪಾತ್ರ ಏನಿದೆ, ಅದಕ್ಕೆ ಪ್ರತಿಯೊಬ್ಬರು ನ್ಯಾಯ ಸಲ್ಲಿಸಿದ್ದಾರೆ ಅಂತ ನಾನು ಅನ್ಕೋತೀನಿ. ಓಕೆ, ಮತ್ತೆ ಈ ಚಿತ್ರದ ಪೋಸ್ಟ್ ಗಳನ್ನ ನೋಡ್ತಾ ಇದ್ರೆ ಗಟ್ಟಿ ಗುಂಡಿಗೆ ಇರೋರಿಗೆ ಮಾತ್ರ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಏನ್ ಸರ್ ಅಷ್ಟೊಂದು ಕ್ರಿಮಿನಲ್ಸ್ ಡೇಂಜರಸ್ ಆಗಿದ್ದಾರೆ ಈ ಸಿನಿಮಾದಲ್ಲಿ? ಅಲ್ಲ, ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಗಟ್ಟಿ ಅಂದ್ರೆ ಗಟ್ಟಿ ಗುಂಡಿಗೆ ಅಂತಂದ್ರೆ ಹೌದು, ಈ ಸಿನಿಮಾ ನೋಡಬೇಕಾದಾಗ ಕ್ರಿಮಿನಲ್ಸ್ ನಾವು ಎಲ್ಲರೂ ನೇರವಾಗಿ ನೋಡಿರಲ್ಲ, ಎಲ್ಲ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಅವ್ರು ಏನೇನು ಮಾಡಿದ್ರು, ಯಾವ ರೀತಿ ಮಾಡಿದ್ರು ಅನ್ನೋದು ನೋಡಿರ್ತಾರೆ. ಬಟ್ ಇದು ನೋಡುವಾಗ ಇದು ನಮ್ಮ ಮಧ್ಯದಲ್ಲಿ ಈ ತರ ಇದೆ, ಈ ತರ ಇದರ ವ್ಯಕ್ತಿಗಳು ಅನ್ನೋದು ಈ ಚಿತ್ರದ ಮುಖಾಂತರ ಗೊತ್ತಾಗುತ್ತೆ. ಬಟ್ ಅದಕ್ಕೆ ಆ ಚಿತ್ರದ ಆ ಪಾತ್ರಗಳಿಗೆ ಆ ತರ ವ್ಯಕ್ತಿಗಳಿಗೆ ಹೇಗೆ ಅಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಪೊಲೀಸ್ ಅನ್ಕೊಂಡು ನಾವು ಏನೋ ಅಂತ ಹೇಳ್ತಾ ಇದ್ದೋ, ಬಟ್ ಪೊಲೀಸ್ನವ್ರು ಎಷ್ಟು ಕಷ್ಟ ಪಡ್ತಾರೆ ಒಬ್ಬ ಕ್ರಿಮಿನಲ್ಸ್ ಗಳನ್ನ ಹಿಡಿಬೇಕು, ಅವ್ರನ್ನ ಸರಿ ಬಡಿಬೇಕು ಅಂತ ನಾವು ಈಸಿ ಅಲ್ಲ. ನಾವು ಪೇಪರ್ ಅಲ್ಲಿ ಓದೋದಕ್ಕೂ ಮೀಡಿಯಲ್ ನೋಡೋದಕ್ಕೂ ಅದು ನಿಜ ಜೀವನದಲ್ಲಿ ನಡೆಯೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಬಟ್ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರು ಎಚ್ಚರಿಕೆ ಅಂದ್ರೆ ಎಚ್ಚೆತ್ಕೋಬೇಕು ಸರ್. ಮತ್ತೆ ಪೊಲೀಸ್ ಸ್ಟೋರಿಯಲ್ಲಿ ನೀವು ಆಗಿರ್ಬೋದು, ಥ್ರಿಲ್ಲರ್ ಮಂಜು ಸರ್ ಆಗಿರ್ಬೋದು ಅಥವಾ ಸಾಯಿ ಕುಮಾರ್ ಸರ್ ಆಗಿರ್ಬೋದು, 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರಿ. ಮತ್ತೆ ಅದಾದ್ಮೇಲೂ ನಿಮ್ಮ ಥ್ರಿಲ್ಲರ್ ಮಂಜು ಅವರು ನಿರ್ದೇಶನ ಮಾಡುವಂತ ಸಿನಿಮಾಗಳಲ್ಲೆಲ್ಲ ನೀವು ಇದ್ದೇ ಇರ್ತಿದ್ರಿ, ನಿಮ್ನ ಬಿಟ್ಟು ಥ್ರಿಲ್ಲರ್ ಮಂಜು ಅವರು ಇದು ಮಾಡಲ್ಲ, ಕೆಲಸ ಮಾಡಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಅವರು ಸ್ಟಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ, ಮತ್ತೆ ನೀವು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀರಾ, ಮತ್ತೆ ಅಗ್ನಿಯಾಗಿ ಸಾಯಿ ಕುಮಾರ್ ಮತ್ತೆ ಬಂದಿದ್ದಾರೆ. ಸೊ ನಿಮ್ಮ ಒಡನಾಟ ಹೇಗಿತ್ತು ಸೆಟ್ ಅಲ್ಲಿ? ನಮಗೆ ಪೊಲೀಸ್ ಸ್ಟೋರಿ ಹೇಗಿತ್ತು, ನಾವು ಇದು ನನಗೆ ನನ್ನ ಇದರಲ್ಲಿ ಇದು ಸೆಕೆಂಡ್ ಪೊಲೀಸ್ ಸ್ಟೋರಿ ತರ ಇತ್ತು. ಅದೇ ರೀತಿ ಪ್ರತಿಯೊಂದು ನಮ್ಮ ಕಿಲೋಮೀ ಸರ್ ಆಗಿರ್ಬೋದು, ಸಾಯಿ ಕುಮಾರ್ ಸರ್ ಆಗಿರ್ಬೋದು, ಎಲ್ಲರೂ ನಾವು ಇದು ಮೊದಲನೇ ಫಿಲಂ ತರನೇ ಕೆಲಸ ಮಾಡಿದ್ವಿ. ಆ ಒಂದು ಇರ್ಲಿ ನನಗೆ ಚೇಂಜಸ್ ಗೊತ್ತಾಗ್ಲಿಲ್ಲ.
ನಿರ್ದೇಶಕರು ಅಷ್ಟೇನೆ, ಅವರು ಹೊಸಬರಾಗಿದ್ರು ಅವರು ಹೇಗೆ ಅಂತಂದ್ರೆ ಪ್ರತಿಯೊಂದು ಮುಂಚಿತವಾಗಿ ಏನ್ ಮಾಡ್ಬೇಕು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದ್ರಿಂದ ಅವ್ರಿಗೆ ನಾವು ಏನ್ ಮಾಡ್ಬೇಕು, ಎಷ್ಟು ದಿನ ಫಿನಿಶ್ ಮಾಡ್ಬೇಕು ಅಂತಿತ್ತು, ಅದನ್ನ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಮಾಡೋದ್ರಿಂದ ಅವರು ಸ್ವಲ್ಪ ಅವರು ಕೆಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿ ಅಷ್ಟು ಅನುಭವ ಇದ್ದಿದ್ರು, ಬಟ್ ಅನುಭವ ಇರೋ ರೀತಿ ಕೆಲಸ ಮಾಡಿದ್ರು. ಅದಕ್ಕೆ ಪ್ರತಿಯೊಬ್ಬರು ಸಹಕಾರ ಇತ್ತು, ಅದಕ್ಕೆ ಈ ಚಿತ್ರ ಈ ರೀತಿ ಮೂಡ್ ಬರೋಕೆ ಸಾಧ್ಯ ಆಯ್ತು ಸರ್. ಮತ್ತೆ ಕೊನೆಯದಾಗಿ ಈ ಸಿನಿಮಾದಲ್ಲಿ ಜನರಿಗೆ ಏನಾದ್ರು ಸಂದೇಶ ಇದೆಯಾ ಸರ್? ಸಂದೇಶ ಅಂತಂದ್ರೆ ಪ್ರತಿಯೊಬ್ಬರು ಎಚ್ಚರಿಕೆ ಅಂದ್ರೆ ನಾವು ಯಾವುದೇ ವ್ಯಕ್ತಿ ಆಗಿರ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಮೊದಲನೇದು. ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಕಷ್ಟ ಪಡ್ತಾರೆ, ಅವ್ರಿಗೂ ನಾವು ಸಹಕಾರ ಕೊಟ್ರೆ ನಾವು ಯಾವುದೇ ಕ್ರಿಮಿನಲ್ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅವರಿಗೆ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಚಿತ್ರ ಮುಖಾಂತರ ಗೊತ್ತಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರ್, ಈ ಸಿನಿಮಾ ಡಿಸೆಂಬರ್ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಜನರಿಗೆ ಒಂದೆರಡು ಮಾತಲ್ಲಿ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಈ ಸಿನಿಮಾದ ಬಗ್ಗೆ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಮತ್ತೆ ನಿಮ್ಮ ಇಡೀ ಚಿತ್ರತಂಡಕ್ಕೆ, ನಮ್ಮ ಗಂಧದ ಗುಡಿ ಕ್ರಿಯೇಷನ್ಸ್ ಮತ್ತೆ ಫಾಲೋವರ್ಸ್ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ನಿಮಗೂ ಅಷ್ಟೇನೆ. ನೋಡಿ, ನಿಮ್ಮ ಗಂಧದ ಗುಡಿ ಚಾನಲ್ ತುಂಬಾ ಜನಗಳನ್ನ ಮುಟ್ಲಿ, ಮತ್ತೆ ನಿಮ್ಮ ವ್ಯೂವರ್ಸ್ ಜಾಸ್ತಿ ಆಗ್ಲಿ, ನಿಮ್ಮ ಇದಕ್ಕೆ ನಿಮ್ಮ ಗಂಧದ ಗುಡಿ ಚಾನಲ್ಗೆ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.